ಹಾಯ್ ಹಲೋ ಗೈಸ್, ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಪ್ರೀತಿಯ ವರ್ಷ ಆ್ಯಂಡ್ ವೆಲ್ಕಮ್ ಟು ಮೈ ಚಾನಲ್. ಓಕೆ ಗೈಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಯಾವುದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಅಂತಂದರೆ ಕ್ಯಾಲ್ಶಿಯಂ ಡಿಫಿಷಿಯನ್ಸಿ. ಈ ಕ್ಯಾಲ್ಶಿಯಂ ಡಿಫಿಷಿಯನ್ಸಿ ಅಂದರೆ ಏನು, ಅದರಿಂದ ಆಗುವಂತಹ ಪರಿಣಾಮಗಳೇನು, ಆ್ಯಂಡ್ ಈ ಕ್ಯಾಲ್ಶಿಯಂ ಡಿಫಿಷಿಯನ್ಸಿಯಿಂದ ನೀವು ಯಾವೆಲ್ಲ ಸಮಸ್ಯೆಯನ್ನ ಅನುಭವಿಸ್ತಾ ಹೋಗ್ತೀರಾ, ಸೊ ಇದಕ್ಕೆ ಪರಿಹಾರ ಏನು, ಯಾವ ರೀತಿ ನೀವು ಇದನ್ನು ಪ್ರಿವೆಂಟ್ ಮಾಡ್ಕೋಬೋದು, ಆ್ಯಂಡ್ ಯಾವೆಲ್ಲ ಫುಡ್ಸ್ನ ತಿಂದರೆ ನಿಮಗೆ ಈ ಕ್ಯಾಲ್ಶಿಯಂ ಕೊರತೆ ಕಮ್ಮಿ ಆಗ್ತಾ ಹೋಗುತ್ತೆ ಅನ್ನೋದ್ರ ಬಗ್ಗೆ ನಾನು ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಈ ಕಂಪ್ಲೀಟಾಗಿ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ, ಯಾರಿಗೆಲ್ಲ ಈ ಕ್ಯಾಲ್ಶಿಯಂ ಸಮಸ್ಯೆ ಇದೆ ಅವ್ರಿಗೆ ಈ ವಿಡಿಯೋ ತುಂಬ ಯೂಸ್ಫುಲ್ ಆಗುತ್ತೆ. ಸೊ ಈ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಮರೆಯದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಆ್ಯಂಡ್ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಸೊ ಸುಲಭವಾಗಿ ನೋಟಿಫಿಕೇಶನ್ ಸಿಗುತ್ತೆ ಆ್ಯಂಡ್ ವಿಡಿಯೋಸ್ನ ಅಲ್ಲೇ ನೋಡ್ತಾ ಹೋಗ್ಬೋದು. ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ನೀವು ಮರೆಯದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಸೊ ಓಕೆ ಗೈಸ್, ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಗೈಸ್, ಇಲ್ಲಿ ಮೊದಲಿಗೆ ಕ್ಯಾಲ್ಶಿಯಂ ಡಿಫಿಷಿಯನ್ಸಿ ಅಂದರೆ ಏನು ಅನ್ನೋದನ್ನು ನಾವು ತಿಳ್ಕೊಂಬಿಡೋಣ. ಇಲ್ಲಿ ಕ್ಯಾಲ್ಶಿಯಂ ಡಿಫಿಷಿಯನ್ಸಿ ಅಂತಂದರೆ, ಇಲ್ಲಿ ಕ್ಯಾಲ್ಶಿಯಂ ಡಿಫಿಷಿಯನ್ಸಿ ಈಸ್ ಯೂಶ್ವಲಿ ಡ್ಯೂ ಟು ವಿಟಮಿನ್ ಡಿ ಇರ್ಬೋದು, ಆರ್ ಎಲ್ಸ್ ಡಯಟರಿ ಡಿಫಿಷಿಯನ್ಸಿಯಿಂದ ಆಗ್ತಾ ಹೋಗ್ಬೋದು, ಆರ್ ಎಲ್ಸ್ ಲ್ಯಾಕ್ ಆಫ್ ಎಕ್ಸ್ಪೋಜರ್ ಟು ಸನ್ಲೈಟ್. ನೀವು ಯಾವಾಗ ಬಿಸಿಲಿನ ಕಿರಣಗಳನ್ನು ತಗೊಳ್ಳಲ್ಲ ಆವಾಗ ಆಟೋಮೆಟಿಕ್ಕಾಗಿ ನಿಮಗೆ ಕ್ಯಾಲ್ಶಿಯಂನ ಕೊರತೆ ಬರ್ತಾ ಹೋಗುತ್ತೆ. ಸೊ ಜೊತೆಗೆ ನಿಮ್ಮ ಬ್ಲಡ್ಡಲ್ಲಿ ಯಾವಾಗ ವೆನ್ ಯುವರ್ ಬ್ಲಡ್ ಹ್ಯಾಸ್ ಲೋ ಲೆವೆಲ್ ಆಫ್ ಕ್ಯಾಲ್ಶಿಯಂ ಅಂದಾಗ ಆವಾಗ ನಿಮಗೆ ಕ್ಯಾಲ್ಶಿಯಂ ಡಿಫಿಷಿಯನ್ಸಿಯ ಕೊರತೆ ಬರ್ತಾ ಹೋಗುತ್ತೆ. ಸೊ ನಮಗೆ ಯೂಶ್ವಲಿ ಗೊತ್ತಿರುವಂಥ ವಿಷಯ ಏನು ಅಂತಂದರೆ, ನಮ್ಮ ಬೋನ್ಸಿಗಿರ್ಬೋದು, ಟೀತಿಗಿರ್ಬೋದು, ನೀಲಿಗಿರ್ಬೋದು, ಇದು ಎಲ್ಲದಕ್ಕೂ ನಮಗೆ ಕ್ಯಾಲ್ಶಿಯಂ ಬೇಕು. ಜೊತೆಗೆ ನಿಮ್ಮ ಮೂಳೆಗಳು ಮತ್ತು ಕೈಕಾಲುಗಳನ್ನು ಆಡಿಸೋದಕ್ಕೆ ಮತ್ತು ನಿಮಗೆ ಸುಸ್ತಾಗದಲ್ಲೇ ಇರೋ ರೀತಿ ಇರೋದಕ್ಕೋಸ್ಕರ ನಿಮಗೆ ಕ್ಯಾಲ್ಶಿಯಮ್ಮು ಬೇಕೇ ಬೇಕು. ಆ್ಯಂಡ್ ನಮಗೆ ಗೊತ್ತಿಲ್ಲದಿರುವಂತಹ ಕೆಲವೊಂದು ಥಿಂಗ್ಸ್ ಯಾವುದು ನಮ್ಮ ಬಾಡಿ ಪಾರ್ಟಲ್ಲಿ ನಿಮಗೆ ಈ ಕ್ಯಾಲ್ಶಿಯಂ ಬೇಕು ಅಂತಂದರೆ, ಒಂದು ಪ್ರಾಪರಾಗಿ ನಿಮ್ಮ ಬ್ರೈನ್ ಫಂಕ್ಷನ್ನ ಮಾಡೋಕ್ಕೆ ನಮಗೆ ಕ್ಯಾಲ್ಶಿಯಂ ಬೇಕು. ಜೊತೆಗೆ ಹಾರ್ಮೋನ್ ರಿಲೀಸ್ ಆಗುವಂತಹ ಸಮಯದಲ್ಲಿ ಕೆಲವೊಬ್ಬರು ವುಮೆನ್ಸಿಗೆ ಪೀರಿಯಡ್ಸ್ ಟೈಮಲ್ಲಿ ಯಾವಾಗಲೂ ಕೂಡ ನಮಗೆ ಕ್ಯಾಲ್ಶಿಯಂನ ಅವಶ್ಯಕತೆ ಇರ್ತಾ ಹೋಗುತ್ತೆ. ಜೊತೆಗೆ ಬ್ಲಡ್ ಫ್ಲೋ ಆಗೋಕ್ಕೆ, ಬ್ಲಡ್ ಸರ್ಕ್ಯುಲೇಷನ್ ಪ್ರಾಪರ್ ಆಗಬೇಕು ಅಂತಂದರೆ ನಮಗೆ ಕ್ಯಾಲ್ಶಿಯಂನ ಅವಶ್ಯಕತೆ ಹೆಚ್ಚಾಗಿ ಇರ್ತಾ ಹೋಗುತ್ತೆ. ಆ್ಯಂಡ್ ಆಲ್ಸೋ ಮೇನ್ಲಿ ಈ ಫೀಡಿಂಗ್ ಮದರ್ಸ್ ಏನಿರ್ತಾರೆ, ಅವರ ಮಕ್ಕಳಿಗೆ ಹಾಲನ್ನ ಏನು ಫೀಡ್ ಮಾಡ್ತಾ ಇರ್ತಾರೆ, ಅವರಿಗಂತೂ ಹೆಚ್ಚಾಗಿ ಈ ಕ್ಯಾಲ್ಶಿಯಂ ಅವ್ರಿಗೆ ಹೆಚ್ಚಾಗಿ ಬೇಕಾಗ್ತಾ ಹೋಗುತ್ತೆ. ಸೊ ಇಷ್ಟು ಈ ಕ್ಯಾಲ್ಶಿಯಂ ಡಿಫಿಷಿಯನ್ಸಿ ಅನ್ನೋದ್ರ ಬಗ್ಗೆ ತಿಳ್ಕೊಂಡ್ರಿ. ನೆಕ್ಸ್ಟು ಅದರ ಸಿಂಪ್ಟಮ್ಸ್ ಏನು, ಅದಕ್ಕೆ ಕಾರಣ ಏನು, ಯಾವೆಲ್ಲ ಕಾರಣಗಳಿಗೆ ಈ ಕ್ಯಾಲ್ಶಿಯಂ ಡಿಫಿಷಿಯನ್ಸಿ ಆಗ್ತಾ ಹೋಗುತ್ತೆ ಅನ್ನೋದನ್ನು ನೋಡೋಣ. ನೀವು ಮತ್ತೆ ಒಂದು ಕೇಳ್ಬೋದು, ಹೌ ಡು ವಿ ನೋ ಅಬೌಟ್ ದಿಸ್ ಕ್ಯಾಲ್ಶಿಯಂ ಡಿಫಿಷಿಯನ್ಸಿ ಅಂದರೆ, ಇವಾಗ ನನಗೆ ಕ್ಯಾಲ್ಶಿಯಂ ಡಿಫಿಷಿಯನ್ಸಿ ಇದೆ ಅಂತ ನಾವು ಯಾವ ರೀತಿ ಕಂಡುಹಿಡಿಬೇಕು, ಅದಕ್ಕೆ ರೀಸನ್ಸ್ ಏನು ಅಂತ ಹೇಳೋದಾದರೆ, ಮೊದಲನೇದು ನಿಮಗೆ ಬ್ಯಾಕ್ ಪೇನ್ ಬರ್ತಾ ಹೋಗುತ್ತೆ, ಮತ್ತು ನೀಸ್ ಪೇನ್ ಆಗ್ತಾ ಹೋಗ್ಬೋದು, ಮತ್ತು ನಿಮಗೆ ಕೈಕಾಲುಗಳು ಪೇನ್ ಆಗ್ತಾ ಹೋಗ್ಬೋದು. ಆ್ಯಂಡ್ ಕೆಲವೊಬ್ಬರಿಗೆ ನೋಡ್ಬೋದು ಕೂತು ಎದ್ರೇ ಜಾಸ್ತಿ ಜಾಯಿಂಟ್ ಪೇನ್ ಥರ ಇರೋದು ಅದಾಗ್ತಾ ಹೋಗುತ್ತೆ. ಮತ್ತು ನಿಮಗೆ ಇನ್ನೊಂದು ಏನು, ಇನ್ಯಾವ ರೀತಿ ಸಿಂಪ್ಟಮ್ಸ್ ಅಂತಂದರೆ, ಡ್ರೈ ಸ್ಕಿನ್ ಆಗ್ತಾ ಇರೋದಿರ್ಬೋದು, ಜೊತೆಗೆ ನಿಮಗೆ ಫೀಲಿಂಗ್ ಲೋನ್ಲಿ ಅನ್ನೋ ಥರ ಅನಿಸುತ್ತೆ, ಮತ್ತು ನಿಮಗೆ ಮೂಡ್ ಸ್ವಿಂಗ್ಸ್ ಆಗುತ್ತೆ, ಆ್ಯಂಡ್ ನಿಮಗೆ ಸ್ಯಾಡಿಂಗ್ ಫೀಲ್ ಆಗ್ತಾ ಹೋಗುತ್ತೆ. ಸೊ ನಿಮಗೆ ಏನೋ ಒಂಥರ ಇರಿಟೇಷನ್ ಥರ ಫೀಲ್ ಆಗ್ತಾ ಇರ್ಬೋದು ಸಮಟೈಮ್. ಜೊತೆಗೆ ನಿಮಗೆ ಪ್ರಾಪರಾಗಿ ಈ ವಿಟಮಿನ್ ಡಿ ಇರುವಂತಹ ಫುಡ್ಸ್ನ ನೀವು ಇಂಟೇಕ್ ಮಾಡಲಿಲ್ಲ ಅಂತಂದರೆ, ಆ್ಯಂಡ್ ಮೇನ್ಲಿ ನಿಮ್ಮ ಡಯೆಟ್ ಸಿಸ್ಟಮು, ನೀವೇನು ಫುಡ್ನ ತೊಗೊತಿರೋ ಆ ಫುಡ್ಡಲ್ಲಿ ಹೆಚ್ಚಾಗಿ ವಿಟಮಿನ್ ಡಿ ಇರುವಂತಹ ಫುಡ್ಸ್ನ ನೀವು ತೊಗೊಳ್ತಾ ಇರಲ್ಲ. ಲೈಕ್ ಕೆಲವೊಬ್ಬರಿಗೆ ಫಿಶ್ ತಿನ್ನೋರು ಇರ್ಬೋದು, ಮತ್ತು ಗ್ರೀನ್ ಲೀವ್ಸ್, ವೆಜಿಟೇರಿಯನ್ಸಿಗೆ ವೆಜಿಟೇಬಲ್ಸ್ ಇರ್ಬೋದು, ಈ ರೀತಿ ಯಾವುದು ನೀವು ಈ ವಿಟಮಿನ್ ಡಿ ಇರುವಂತಹ ಫುಡ್ಸ್ನ ಇಂಟೇಕ್ ಮಾಡಲಿಲ್ಲ ಅಂದರೆ ಮೇನಾಗಿ ಆಗ್ತಾ ಹೋಗುತ್ತೆ. ಮತ್ತು ನಿಮ್ಮ ನೇಲ್ಸ್ನ ನೋಡ್ಬೋದು, ಅದು ಒಂಥರ ಏನಂತಂದರೆ ಮುರಿದೋಗೋ ಥರ, ಅಂದರೆ ಸಡನ್ಲಿ ಅದು ಬ್ರೇಕ್ ಆಗೋದಿರ್ಬೋದು, ಜೊತೆಗೆ ತುಂಬ ವೈಟ್ ಆಗಿ ರಫ್ ಆಗಿರೋ ಥರ ಫೀಲ್ ಆಗ್ತಾ ಹೋಗ್ಬೋದು ನಿಮ್ಮ ನೇಲ್ಸು. ಮತ್ತು ಯಾವ ಕಾರಣಗಳು ಅಂದರೆ, ಹೆಚ್ಚಾಗಿ ನೀವು ಕೆಫೀನ್ ಇರುವಂಥ ಒಂದು ಅಂಶನ ಜಾಸ್ತಿ ತೊಗೊಂಡಾಗ, ಲೈಕ್ ಕಾಫಿ ಇರ್ಬೋದು, ಟೀ ಇರ್ಬೋದು, ಈ ರೀತಿ. ಮತ್ತು ಯಾವ ಕಾರಣಗಳಿಗೆ ಅಂತಂದರೆ, ಹಾರ್ಮೋನಲ್ ಚೇಂಜಸ್ ಆಗಿರೋದ್ರಿಂದಲೂ ಕೂಡ ನಿಮಗೆ ಕ್ಯಾಲ್ಶಿಯಂ ಕೊರತೆ ಉಂಟಾಗ್ತಾ ಹೋಗ್ಬೋದು. ಸೊ ಇಷ್ಟೆಲ್ಲ ರೀಸನ್ಸ್ಗೆ ನಿಮಗೆ ಈ ಒಂದು ಕ್ಯಾಲ್ಶಿಯಂ ಕೊರತೆ ಬರುವಂತಹ ಚಾನ್ಸಸ್ ಇದೆ.
ಸೊ ಇವಾಗ ನೀವು ಯಾವ ರೀತಿ ಅದನ್ನು ಪ್ರಿವೆಂಟ್ ಮಾಡ್ಬೋದು ನ್ಯಾಚುರಲ್ ಆಗಿ ಅಂತ ನಾನು ಹೇಳೋದಾದರೆ, ನೀವು ಸನ್ಲೈಟ್ ಏನಂತೀವಿ ಈಗ ಬೆಳಗಿನ ಜಾವ ಏನು ಎದ್ದಿರ್ತೀರ ಸನ್ರೈಸ್ ಆಗುವಂತಹ ಟೈಮಲ್ಲಿ, ಅಂದರೆ ಮಾರ್ನಿಂಗ್ 6 to 7 o'clock ಏನು ಬಿಸಿಲಿದೆ ಆ ಬಿಸಿಲಿಗೆ ನಿಲ್ಲೋದಿರ್ಬೋದು, ಕೂರೋದಿರ್ಬೋದು, ಸ್ವಲ್ಪ ವಾಕ್ ಮಾಡೋದಿರ್ಬೋದು, ಎಕ್ಸಸೈಸ್ ಮಾಡೋದಿರ್ಬೋದು, ಇದು ತುಂಬ ಒಳ್ಳೆಯ ರೆಮಿಡಿ ಫಾರ್ ಕ್ಯಾಲ್ಶಿಯಂ ಡಿಫಿಷಿಯನ್ಸಿ. ಕ್ಯಾಲ್ಶಿಯಂ ಡಿಫಿಷಿಯನ್ಸಿಯ ಕೊರತೆ ಏನನ್ನು ನೀವು ಮನೆಯಲ್ಲೇ ಸುಲಭವಾಗಿ ಕಮ್ಮಿ ಮಾಡ್ಕೋಬೋದು ಅಂತಂದರೆ, ಈ ಸೂರ್ಯನ ಕಿರಣಗಳು ನಿಮ್ಮ ಬಾಡಿಯ ಮೇಲೆ ಬೀಳಬೇಕು. ಅದರಿಂದ ನಿಮಗೆ ನ್ಯಾಚುರಲ್ಲಾಗಿ ಈ ಒಂದು ಸಮಸ್ಯೆ ಕಮ್ಮಿ ಆಗ್ತಾ ಹೋಗುತ್ತೆ. ನೀವು ನೋಡ್ಬೋದು ಇದನ್ನು ಒಂದೇ ದಿವಸಕ್ಕೆ ಕಮ್ಮಿ ಆಗುವಂಥದ್ದಲ್ಲ, ನೀವು ಪ್ರತಿನಿತ್ಯ ನೀವು ಇದನ್ನು ಮಾಡ್ತಾ ಹೋಗಬೇಕು. ಆ್ಯಂಡ್ ಈವ್ನಿಂಗ್ ಸನ್ಸೆಟ್ ಆಗುವಂತಹ ಟೈಮಲ್ಲಿ ಅಗೇನ್ 6 o'clock ಏನಿರುತ್ತೆ, 6 to 6:30, 5 to 6 o'clock ಈ ಟೈಮಲ್ಲಿ ನೀವು ಬಿಸಿಲು ಏನು ಬೀಳುತ್ತೆ ಆ ಬಿಸಿಲಿಗೆ ನಿಮ್ಮ ಬಾಡಿನ ತೋರಿಸೋದಿರ್ಬೋದು. ಸೊ ಇದರಿಂದಲೂ ಕೂಡ ಕಮ್ಮಿ ಆಗ್ತಾ ಹೋಗುತ್ತೆ. ಇದನ್ನು ನೀವು ಮಾಡ್ತಾ ಹೋಗಬೇಕು. ಆ್ಯಂಡ್ ಇದನ್ನು ಬಿಟ್ಟರೆ ಫುಡ್ಸನ್ನು ಯಾವ ರೀತಿ ತೊಗೊಂಡು ನೀವು ಈ ಕ್ಯಾಲ್ಶಿಯಂ ಡಿಫಿಷಿಯನ್ಸಿನ ಕಮ್ಮಿ ಮಾಡ್ಕೊಳ್ಬೋದು ಅಂತಂದರೆ, ಮೊದಲನೇದಾಗಿ ಮಿಲ್ಕ್ಗೆ ಇದ್ರ ಬಗ್ಗೆ ಖಂಡಿತವಾಗೂ ಗೊತ್ತಿರುತ್ತೆ, ಬೋನ್ಸ್ಗೆ, ಟೀತ್ಗೆ, ಮತ್ತು ನಿಮ್ಮ ಕೈಕಾಲು ಮೂಳೆಗಳು ಜೊತೆಗೆ ನೇಲ್ಸ್ಗೆ ಎಲ್ಲದಕ್ಕೂ ನಿಮಗೆ ಕ್ಯಾಲ್ಶಿಯಂ ಬೇಕು. ನಿಮ್ಮ ಬೆನ್ನಿಗೆ ಮೇಯ್ನಾಗಿ ಬ್ಯಾಕ್ ಪೇನ್ ಇರುತ್ತಲ್ಲ ಅವರಿಗೆ, ಸೊ ಮಿಲ್ಕ್ ಅಂತ ನಿಮ್ಗೆ ಆಲ್ರೆಡಿ ಇದ್ರ ಬಗ್ಗೆ ಗೊತ್ತಿರುತ್ತೆ. ಸೊ ಈ ಹಾಲನ್ನು ಕುಡಿಯೋದ್ರಿಂದ ಮಕ್ಕಳಲ್ಲೂ ಕೂಡ ದೊಡ್ಡವ್ರಿಗೂ ಕೂಡ ಕುಡಿಯೋದ್ರಿಂದ ಮೇಯ್ನಾಗಿ ಇದರಲ್ಲಿ ಕ್ಯಾಲ್ಶಿಯಂ ಹೆಚ್ಚಾಗಿ ಇರ್ತಾ ಹೋಗುತ್ತೆ. ನೀವು ನೋಡ್ಬೋದು ನಮ್ಮ ಆನ್ಸಿಸ್ಟರ್ ಕಾಲದಲ್ಲಿ ಹಾಲು ನ್ಯಾಚುರಲ್ಲಾಗಿ ಹಸುವಿನಿಂದ ಅವಾಗ ಕರೆದು ಕೊಡ್ತಾ ಇದ್ರಲ್ಲ ಅದರಲ್ಲಿ ತುಂಬ ಕ್ಯಾಲ್ಶಿಯಂ ಇರ್ತಾ ಇತ್ತು ಕಂಪೇರ್ ಟು ಈಗ ಪ್ಯಾಕ್ಡ್ ಏನು ಮಿಲ್ಕ್ ಬರ್ತಾ ಹೋಗುತ್ತೆ ಅದಕ್ಕಿಂತ. ಸೊ ಆದಷ್ಟು ನೀವು ಈ ರೀತಿ ಮಿಲ್ಕ್ನ ಕನ್ಸ್ಯೂಮ್ ಮಾಡೋದ್ರಿಂದ ನಿಮ್ಮ ಈ ಕ್ಯಾಲ್ಶಿಯಂ ಕೊರತೆನ ನೀವು ಕಮ್ಮಿ ಮಾಡ್ಕೋಬೋದು. ಆ್ಯಂಡ್ ಎರಡನೇದಾಗಿ ಬೀನ್ಸ್ ಇರ್ಬೋದು, ಅಂದರೆ ಈ ಸೋಯಾಬೀನ್ ಅಂತ ಏನು ಕರಿತಾ ಹೋಗ್ತೀವಿ ಅದನ್ನು ಜಾಸ್ತಿ ಕನ್ಸ್ಯೂಮ್ ಮಾಡೋದಿರ್ಬೋದು, ಜೊತೆಗೆ ಸ್ವೀಟ್ ಪೊಟ್ಯಾಟೋನ ತಿನ್ನೋದಿರ್ಬೋದು, ಆಮೇಲೆ ಗ್ರೀನ್ ಲೀವ್ಸ್ ಇರ್ಬೋದು, ಆ್ಯಂಡ್ ಫಿಶ್ ತಿನ್ನೋರು ಅಂದರೆ ನಾನ್ ವೆಜಿಟೇರಿಯನ್ ಆದರೆ ಫಿಶ್ನ ಜಾಸ್ತಿ ಕನ್ಸ್ಯೂಮ್ ಮಾಡೋದ್ರಿಂದಲೂ ಕೂಡ ಕ್ಯಾಲ್ಶಿಯಂ ನಿಮಗೆ ಸಿಗ್ತಾ ಹೋಗುತ್ತೆ. ಆ್ಯಂಡ್ ಈ ಸಿಸಮನ್ ಅಂದರೆ ಎಳ್ಳಂತ ಏನು ಕರಿತೀವಿ, ಈ ಎಳ್ಳಲ್ಲಿ ಸಿಗುವಂತಹ ಒಂದು ಏನಿದೆ ಈ ಕ್ಯಾಲ್ಶಿಯಂ ಇದರಲ್ಲಿ ಹೆಚ್ಚಾಗಿರ್ತಾ ಹೋಗುತ್ತೆ. ಅಂದರೆ ಇದನ್ನು ನಾವು ಸ್ವೀಟಾಗಿ ತೊಗೊಳ್ತಾ ಹೋಗ್ಬೋದು, ಆ್ಯಂಡ್ ನೀವು ಅದನ್ನು ಯಾವ ರೀತಿ ಅಂತಂದರೆ ಸ್ನ್ಯಾಕ್ ಆಗಿನೂ ಕೂಡ ತಿಂತಾ ಹೋಗ್ಬೋದು, ಇದರಲ್ಲಿ ತುಂಬ ಕ್ಯಾಲ್ಶಿಯಂ ಇರ್ತಾ ಹೋಗುತ್ತೆ. ನೀವು ರಾಗಿನ ತಿನ್ನೋದಿರ್ಬೋದು, ರಾಗಿ ಮುದ್ದೆನ ಕನ್ಸ್ಯೂಮ್ ಮಾಡೋದಿರ್ಬೋದು, ಇದರಲ್ಲೂ ಕೂಡ ತುಂಬ ಹೆಚ್ಚಾಗಿ ಕ್ಯಾಲ್ಶಿಯಂ ಇರ್ತಾ ಹೋಗುತ್ತೆ. ಮತ್ತು ಕೆಲವೊಂದು ವೆಜಿಟೇಬಲ್ಸಲ್ಲೂ ಕೂಡ ನಿಮಗೆ ಈ ಒಂದು ಕ್ಯಾಲ್ಶಿಯಮ್ಸ್ನ ನೀವು ನೋಡ್ತಾ ಹೋಗ್ಬೋದು. ನಟ್ಸ್ ಇರ್ಬೋದು, ಬಾದಾಮ್ನ ಕನ್ಸ್ಯೂಮ್ ಮಾಡೋದ್ರಿಂದ ಡೈಲಿ 1-6 to 7 ನೀವು ಬಾದಾಮ್ನ ತಿನ್ನೋದ್ರಿಂದ ಕೂಡ ಇದು ಕ್ಯಾಲ್ಶಿಯಂ ಕೊರತೆ ಕಮ್ಮಿ ಆಗ್ತಾ ಹೋಗುತ್ತೆ. ಆ್ಯಂಡ್ ನೆಕ್ಸ್ಟ್ ಒನ್ ಬಂದು ಫಿಕ್ಸ್, ಅಂದರೆ ಈ ಅಂಜೂರ ಅಂತ ಏನು ಕರಿತೀವಿ ಇದನ್ನು ತಿನ್ನೋದ್ರಿಂದಲೂ ಕೂಡ ನಿಮಗೆ ಈ ಕ್ಯಾಲ್ಶಿಯಂ ಸಮಸ್ಯೆ ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ಈ ರೀತಿ ಡೈರಿ ಪ್ರಾಡಕ್ಟ್ಸು, ಅಂದರೆ ಕಂಪ್ಲೀಟಾಗಿ ಡೈರಿ ಪ್ರಾಡಕ್ಟ್ಸ್ ಅಂದರೆ ಚೀಸ್ ಇರ್ಬೋದು ಆ್ಯಂಡ್ ಮಿಲ್ಕ್ ಇರ್ಬೋದು, ಕರ್ಡ್ ಇರ್ಬೋದು, ಮಜ್ಜಿಗೆ, ಇನ್ನು ಕೆಲವೊಂದು ಪನೀರ್ ಇರ್ಬೋದು, ಈ ರೀತಿ ಕಂಪ್ಲೀಟಾಗಿ ಡೈರಿ ಪ್ರಾಡಕ್ಟ್ಸ್ ಏನು ಸಿಗ್ತಾ ಹೋಗುತ್ತೆ ಸೊ ನೀವು ಅದನ್ನು ಕನ್ಸ್ಯೂಮ್ ಮಾಡೋದಿರ್ಬೋದು. ಈ ರೀತಿ ನಿಮಗೆ ಕ್ಯಾಲ್ಶಿಯಂ ಕೊರತೆ ಕಮ್ಮಿ ಆಗ್ತಾ ಹೋಗುತ್ತೆ. ಆ್ಯಂಡ್ ಯಾವ ಏಜ್ ಗ್ರೂಪ್ ಅವರಿಗೆ ಎಷ್ಟು ಕ್ಯಾಲ್ಶಿಯಂ ಪ್ರಮಾಣ ಇರಬೇಕು ಅಕಾರ್ಡಿಂಗ್ ಟು ಇಂಡಿಯನ್ ಆ್ಯಕ್ಟ್ ಪ್ರಕಾರ ಅಂತಂದರೆ, ಅಡಲ್ಟ್ಸ್ ಏನಿರ್ತಾರೋ ಅವರಿಗೆ 600 mg to 800 mg ವರೆಗೂ ಇರಬೇಕು. ಆ್ಯಂಡ್ ಫೀಡಿಂಗ್ ಮದರ್ಸ್ ಆದರೆ ಅವರಿಗೆ 1200 mg ಅಷ್ಟು ನಿಮಗೆ ಕ್ಯಾಲ್ಶಿಯಂ ಪ್ರಮಾಣ ಬೇಕಾಗತ್ತೆ. ಆ್ಯಂಡ್ ಎಬೋವ್ 45 and 50 ಏಜ್ ಗ್ರೂಪ್, ಅಂದರೆ ಈ ವಯಸ್ಸಾದವರು, ಅವರಿಗೆ 1000 to 1200 mg ಅಷ್ಟು ನಮಗೆ ಕ್ಯಾಲ್ಶಿಯಮ್ಮು ಬೇಕಾಗುತ್ತೆ. ಇದು ಲಿಸ್ಟು, ನಾನು ಇದ್ರ ಬಗ್ಗೆ ನಿಮಗೆ ಇನ್ನೂ ಕಂಪ್ಲೀಟಾಗಿ ಇನ್ಫಾರ್ಮೇಷನ್ ಬೇಕಾದರೆ ನಾನು ಆ ಲಿಸ್ಟ್ನ ಹಾಕಿರ್ತೀನಿ, ನೀವು ನೋಡಿ. ಸೊ ಐ ಹೋಪ್ ನಿಮಗೆ ಈ ಟಿಪ್ಸ್ ಇಷ್ಟ ಆಯಿತು. ಈ ರೀತಿ ನೀವು ಕ್ಯಾಲ್ಶಿಯಂನ ತೊಗೊಳ್ತಾ ಹೋಗ್ಬೋದು. ಆ್ಯಂಡ್ ಕ್ಯಾಲ್ಶಿಯಂ ಡಿಫಿಷಿಯನ್ಸಿ ಅಂದರೆ ಏನು, ಅದಕ್ಕೆ ಯಾವೆಲ್ಲ ಕಾರಣಗಳು ಆ್ಯಂಡ್ ಸಿಂಪ್ಟಮ್ಸ್ ಏನು, ಅದನ್ನು ಯಾವ ರೀತಿ ಪ್ರಿವೆಂಟ್ ಮಾಡಬೇಕು, ಯಾವ ರೀತಿ ಫುಡ್ನ ತೊಗೊಂಡ್ರೆ ಈ ಕ್ಯಾಲ್ಶಿಯಂ ಸಮಸ್ಯೆ ಕಮ್ಮಿ ಆಗ್ತಾ ಹೋಗುತ್ತೆ ಅನ್ನೋದನ್ನು ನೀವು ತಿಳ್ಕೊಳ್ರಿ. ಸೊ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತಾ ಹೋಗ್ತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಮರೆಯದೆ ಲೈಕ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ, ಶೇರ್ ಮಾಡಿ. ಸೊ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಮರೆಯದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಸ್ಟೇ ಟ್ಯೂನ್. ಅಂಟಿಲ್ ದೆನ್ ಬಾಯ್ ಬಾಯ್, ಟೇಕ್ ಕೇರ್, ಹ್ಯಾವ್ ಅ ಗ್ರೇಟ್ ಡೇ. ಥ್ಯಾಂಕ್ಸ್ ಫಾರ್ ವಾಚಿಂಗ್.